ಸಚಿವ ಜಯಚಂದ್ರ ಆಪ್ತ ತಿಪ್ಪೇಶ್ ಕಿಡ್ನಾಪ್ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ನವ ವಧುವನ್ನೇ ಕಿಡ್ನಾಪ್ ಮಾಡಿದ್ದ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸಚಿವ ಜಯಚಂದ್ರ ಆಪ್ತ ತಿಪ್ಪೇಶ್ ಕಿಡ್ನಾಪ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿರುವಂಥದ್ದು. ನವ ವಧುವನ್ನೇ ಕಿಡ್ನಾಪ್ ಮಾಡಿದಂತಹ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಶಿರಾ ತಾಲೂಕಿನ ಕಗ್ಗಲವಾಡದ ವೀಣಾಳನ್ನ ಕಿಡ್ನಾಪ್ ಮಾಡಿದ ಆರೋಪ ತಿಪ್ಪೇಶ್ ಮೇಲಿತ್ತು. ಶಿರಾ ತಾಲೂಕಿನ ಕಗ್ಗಲವಾಡದ ವೀಣಾಳನ್ನ ಏನು ಕಿಡ್ನಾಪ್ ಮಾಡಿದಂತಹ ಆರೋಪ ತಿಪ್ಪೇಶ್ ಮೇಲಿದ್ದಂಥದ್ದು. ನನ್ನನ್ನು ಕಿಡ್ನಾಪ್ ಮಾಡಿಲ್ಲ ಅಂತ ಈಗ ದಿಢೀರನೇ ವೀಣಾ ಒಂದು ವಿಡಿಯೋನ ಕೂಡ ರಿಲೀಸ್ ಮಾಡಿದ್ದಾರೆ. ಸಚಿವ ಜಯಚಂದ್ರ ಆಪ್ತ ತಿಪ್ಪೇಶ್ ಕಿಡ್ನಾಪ್ ಪ್ರಕರಣಕ್ಕೆ ಇದೀಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿರುವಂಥದ್ದು. ಮಹೇಶ್ ಜೊತೆ ಮೇ 21ರಂದು ಮದುವೆ ಮಾಡಲಾಗಿತ್ತು ಅಂತ ಕೂಡ ಹೇಳಲಾಗಿದೆ. ಮದುವೆಯಾಗಿ 9ನೇ ದಿನಕ್ಕೆ ಫಸ್ಟ್ ನೈಟ್ ಕೂಡ ನಡಿಬೇಕಾಗಿತ್ತು, ಅದಕ್ಕೂ ಕೂಡ ಏರ್ಪಾಡನ್ನ ಮಾಡಿಕೊಂಡಿದ್ರು. ಆದ್ರೆ ಫಸ್ಟ್ ನೈಟ್ ದಿನವೇ ಜಯತೇಂದ್ರರ ಬಂಟ ತಿಪ್ಪೇಶ್ನಿಂದ ಕಿಡ್ನಾಪ್ ಆರೋಪ ಎದುರಾಗುತ್ತೆ. ಆತನ ಮೇಲೆ ಒಂದು ಕಿಡ್ನಾಪ್ ಆರೋಪ ಎದುರಾಗುತ್ತೆ. ತಿಪ್ಪೇಶ್ ಜೊತೆ ಮದುವೆಯಾಗಿದ್ರು ಕೂಡ ಬಲವಂತವಾಗಿ ಮತ್ತೊಂದು ಮದುವೆ ಮಾಡಲಾಗಿದೆ ಅನ್ನೋ ಆರೋಪವನ್ನು ಕೂಡ ವೀಣಾ ಮಾಡ್ತಾರೆ. ಬನ್ನಿ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ನವ ವಧು ವೀಣಾ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೀಣಾ ಅವರೇ. ನಮಸ್ಕಾರ ಸರ್. ವೀಣಾ ಅವರು, ಏನಿದು ಪ್ರಕರಣ? ಮೊದಲೇ ಮದುವೆ ಆಗಿತ್ತು ಅಂತ ಹೇಳ್ತಾ ಇದ್ದೀರಿ, ಅದ್ಯಾಕೆ ಮನೇಲಿ ಹೇಳಲಿಲ್ವಾ? ಹೇಗೆ ಸರ್? ನಮ್ಮ ಮನೇಲಿ ಹೇಳಿರ್ಲಿಲ್ಲ. ಹಲೋ ಸರ್. ಹೇಳಿ ಹೇಳಿ, ಕೇಳಿಸ್ತಿದೆ. ಮನೇಲಿ ಹೇಳಿರ್ಲಿಲ್ಲ. ನಾನು ಕಾಲೇಜ್ ಹೋಗ್ಬೇಕಾದ್ರೆ ಫಸ್ಟ್ ಪಿಕಮ್ ನಲ್ಲಿ ಡಿಸೆಂಬರ್ ತಿಂಗಳಲ್ಲಿ ನನ್ನ ತಿಪ್ಪೇಶ್ ಅವರ ಜೊತೆ ನನ್ನ ರಕ್ಷಣೆಗೋಸ್ಕರ ನನ್ನ ಮದ್ವೆ ಆಗಿದ್ದೆ. ನಾನು ಮದ್ವೆ ಆಗಿದ್ದ ವಿಷಯ ನಾನು ಹೇಳಿರ್ಲಿಲ್ಲ ಮನೆಯೊಳಗೆ. ಇವ್ರು ಸಿದ್ದರಾಮಮ್ಮ ಎಂಬವಳು ಅವನು ಅವಳಿ ತಂದೆ ಕೆಲಸ ಮಾಡ್ತಿದ್ಲಲ್ಲ ಸೂಳ್ಗೇರಿಕೆ ಕೆಲಸನ, ಆ ಸೂಳ್ಗೇರಿಕೆ ಕೆಲಸ ಮಾಡೋದ್ರಿಂದ ನಾನು ಚೆನ್ನಾಗಿರೋದ್ರಿಂದ ಅವನ್ ಮಹೇಶ ಎಂಬ ಅವನ್ ಮಗನಿಗೆ ಅವನ್ಗೆ ಅವಿದ್ಯಾವಂತ ಅವ್ನ ಕೀಳುವಳಿಕೆ ಕಡಿಮೆ ಇರೋದ್ರಿಂದ ನಾನ್ ಚೆನ್ನಾಗಿರೋದ್ರಿಂದ ನನ್ನ ಸೂಳೆಗಾರಿಕೆ ಕೇಳಿಸಿ ದುಡ್ಡು ಹಣ ಗಳಿಸಲು ಅವಳು ನನ್ನ ಮದುವೆ ಮಾಡ್ಕೊಂಡ್ಲು. ಬಲವಂತವಾಗಿ ನಮ್ಮ ಅಪ್ಪ ಅಮ್ಮಂಗೆ ಟಾರ್ಚರ್ ಕೊಟ್ಟು ನನ್ಗೂ ಟಾರ್ಚರ್ ಕೊಟ್ಬಿಟ್ಟು ಬಲವಂತವಾಗಿ ಮದುವೆ ಮಾಡ್ಕೊಂಡ್ಲು ಹೊಡೆದು ಬಡ್ದು. ನಾನು ಈ ವಿಷಯನ ಮದ್ವೆ ಆಗಿದ್ನಲ್ಲ ನನ್ನ ತಿಪ್ಪೇಶ್ವರ ನನ್ನ ಗಂಡನ ತಿಪ್ಪೇಶ್ವರ ಜೊತೆ, ಅದ್ರ ಬಗ್ಗೆ ನಾನು ಕಂಪ್ಲೇಂಟ್ ಕೊಡಲು ಕಂಪ್ಲೇಂಟ್ ಕೊಡ್ತೀನಿ ಅಂತ ನಾನು ಸ್ಟೇಷನ್ಗೆ ಹೋಗೋಕೆ ನಾನು ಬಿಡ್ಲಿಲ್ಲ. ಒಂದು ವಾರ ಗಟ್ಟಲೆ ಮನೇಲಿ ಕೂಡಾಕ್ಬಿಟ್ಟು ನನಗೆ ನನ್ನ ಹೆಸರು ವೀಣಾ ಅಂಬದ ತ್ರಿವೇಣಿ ಅಂತ ಚೇಂಜ್ ಮಾಡ್ಬಿಟ್ಟು ಮದುವೆ ಮಾಡ್ಕೊಂಡ್ಲು ಆಂಧ್ರಪ್ರದೇಶ್ ಕರ್ಕೊಂಡೋಗಿ. ನನಗೆ ಅವನು ನನ್ನ ಮೊದಲು ಮದುವೆ ಆಗಿದ್ನಲ್ಲ ನನ್ನ ಗಂಡನ ಜೊತೆ, ಅವ್ರ ಜೊತೆ ಇದು ಪ್ರಸ್ತಾಪ ಇದ್ಕೊಂಡಿದ್ರಲ್ಲ ಶಾಸ್ತ್ರನ ನನ್ನ ಗಂಡ ಜೊತೆ, ಅದು ಒಬ್ರಿಗೆ ಕೊಟ್ಟರೆ ಮನಸ್ಸು ಇನ್ನೊಬ್ರಿಗೆ ಹೆಂಗ್ ಕೊಡಕ್ ಆಗುತ್ತೆ ಅಂತೇಳಿ ನನ್ನ ಗಂಡನ ಜೊತೆ ನಮ್ಮ ಮದ್ವೆ ಆಗಿದ್ದ ತಿಪ್ಪೇಸ್ವಾಮಿ ಅಂತೇಳಿ ನನ್ನ ಗಂಡನ ಜೊತೆ ನಾನು ಬಂದಿದ್ದು ಸತ್ಯ. ಅವಾಗ ಅಲ್ಲಿಗೂ ಬಂದನು ಅವಳು ಸಿದ್ದರಂಗಮ್ಮ ಎಂಬವಳು ದರೋಡೆ ಮಾಡಿ ನಮ್ಮ ಅಪ್ಪ ಅಮ್ಮಗೆಲ್ಲ ಎದುರಿಸಿ ನಿನ್ ಮಗಳನ್ನೆಲ್ಲ ಕರ್ಕೊಂಡ್ಬಂದು ನನ್ನ ಮಗನ್ ನಮ್ಮ ಮನೆ ಬಿಡ್ಲಿಲ್ಲ ಅಂದ್ರೆ ನಿಮ್ಗೆ ಒಲೆ ಇರಲ್ಲ ಮನೇಲಿ ಇರಲ್ಲ ಎಲ್ಲ ಕಿತ್ಕೊಂಡು ಕಳಿಸ್ತೀನಿ ಅವ್ರ ಜೊತೆನೆ ಕಳಿಸ್ತೀನಿ ನೀವು ಚೆನ್ನಂಕುಂಟೆಗೆ ಹೋಗಿ ನೀವು ಕಾಪಾಡ್ ಮಾಡ್ಬೇಕಾಗುತ್ತೆ ಅಂತ ಹೇಳಿದ್ಲು. ಅಲ್ಲಿಗೆ ಅವ್ರ ಕುಟುಂಬಕ್ಕೆ ನಿಮ್ ಕುಟುಂಬ ಮೊದ್ಲೇ ಪರಿಚಯ ಇತ್ತಮ್ಮ? ಸ್ವಲ್ಪ ಪರಿಚಯ ಇತ್ತು, ಮೊದ್ಲೇ ಪರಿಚಯ ಇತ್ತು. ಓಕೆ, ಈಗ ಬಲವಂತವಾಗಿ ಮದುವೆ ಮಾಡಿಸ್ಕೊಳ್ಳೋ ಅಂತ ಅವಶ್ಯಕತೆ ಏನಿತ್ತಮ್ಮ ಅವ್ರಿಗೆ? ಸರ್ ಅದು ಅದೇ ಈಗ ಸ್ಕೂಲಿಗೆ ಕೆಲಸ ಮಾಡ್ತಿದ್ಲಲ್ಲ ಅವಳು, ಅದರಿಂದ ದುಡ್ಡು ಮಾಡ್ತಿದ್ಲಲ್ಲ ಅವ್ನ ಮಗನ್ಗೆ ಯಾರು ಹೆಂಗ್ ಕೊಡಲ್ಲ, ಅವ್ನಿಗೆ ಏನೋ ತಿಳುವಳಿಕೆ ಕಡಿಮೆ ಸ್ವಲ್ಪ ಉಪ್ಪಿನ ತರ ಟೈಪ್ ಅವ್ನಿಗೆ. ಅದ್ ನಿಮ್ಗೆ ಗೊತ್ತಿತ್ತ? ಗೊತ್ತಿತ್ತು ಸರ್, ನಾನು ಗೊತ್ತಿತ್ತು. ನಾನು ಎಷ್ಟೋ ಬಾರಿ ಕೇಳ್ಕೊಂಡೆ ಅವ್ಳು, ನಾನು ಆಗಲ್ಲ ನಾನು ಓದ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮ ನನ್ನ ಓದಿಸ್ತಾರೆ ಕಷ್ಟ ಬಿದ್ದು ನಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡಿ ನನ್ನ ಓದಿಸ್ತಾ ಇದಾರೆ, ನನ್ನ ಗಂಡನ ಚಿತ್ರಸ್ವಾಮಿನಜಿ ಇದು ಕೆಲಸ ಪಟ್ಟು ನನ್ನ ಗಂಡ ಕಂಪ್ಯೂಟರ್ ಸೇರ್ತೇನೆ ಎಲ್ಲ ಮಾಡೇನೆ ನನ್ನ ಅವನ ಜೊತೆನೆ ಹೋಗೋದು ಮದ್ವೆ ಆಗೋದು ಮದ್ವೆ ಆಗಿದ್ದೀನಿ ನನ್ನ ಸಂಸಾರ ಮಾಡಿದಾರೆ ಅವ್ರ ಜೊತೆ ಅಂತ ಹೇಳಿದೆ ಅವಳಿಗೆ. ಇಲ್ಲ ಅವ್ನು ನಿನ್ನ ಜೊತೆಗೆ ನಾನು ಕೊಲೆ ಮಾಡ್ತೀನಿ, ನಿನ್ ಕಣ್ ಮುಂದೆ ಕೊಲೆ ಮಾಡ್ತೀನಿ, ನನ್ನ ಮಗನ್ ಖಾಲಿ ಕಟ್ಟಿಸ್ತೀನಿ ಅಂತ ಅಂದ್ಲು. ಆಯ್ತು ನೋಡ ನಾ ಕಟ್ಸಿ ಕಂಪ್ಲೇಂಟ್ ಮಾಡ್ತೀನಿ ಅಂತ ಅವಾಗ ಹೊರಟಾಗ ಅವಾಗಿಂದ ಒಂದ್ ವಾರ ಕೂಡಾಕಿಲ್ ಮನೆಗೆ ಕೂಡಾಕ್ಬಿಟ್ಟು ಅವಾಗ ಆಂಧ್ರಪ್ರದೇಶ ಕರ್ಕೊಂಡೋಗಿ ನನ್ನ ಹೆಸರು ಚೇಂಜ್ ಮಾಡಿ ಮದುವೆ ಮಾಡ್ಕೊಂಡ್ಲು. ಅದು ಸೂಳೆಗಾರ ಕೆಲಸ ಮಾಡೋದ್ರಿಂದ ನನ್ನ ಅದೇ ದಂಧೆ ಕೆಲಸ ಗೆಲ್ಸಿ ದುಡ್ಡು ಮಾಡ್ಕೊಂಡಲ್ಲೂ ಈ ತರ ಮಾಡಿಲ್ ಸರ್. ಗಂಡನ್ ತಿಪ್ಪ ಸಮೇತ ಯಾವ ತಪ್ಪಿಲ್ಲ, ಜಯಚಂದ್ರ ಆಗ್ಲಿ ಒಂದು ನಿಮಿಷ ಹಾಗೆ ಲೈನ್ ಅಲ್ಲಿ ನಿಮ್ ಜೊತೆ ನಾನು ಮಾತಾಡ್ತೀನಿ, ಹಾಗೆ ಲೈನ್ ಅಲ್ಲಿ. ಎಸ್, ಈಗ ನಮ್ ಜೊತೆಗೆ ಮಹೇಶ್ ಅವರು ಕೂಡ ದೂರವಾಣಿ ಸಂಪರ್ಕದಲ್ಲಿರೆ ಮಾತಾಡೋದಕ್ಕೆ. ಎಸ್ ಮಹೇಶ್ ಅವರೇ ನಮಸ್ಕಾರ. ಹೇಳಿ ಸರ್. ಮಹೇಶ್ ಅವ್ರ, ಈಗ ವೀಣಾ ಅವರು ಹೇಳ್ತಿರೋ ಪ್ರಕಾರ ಬಲವಂತವಾಗಿ ಮದುವೆ ಮಾಡಿಸ್ಕೊಂಡ್ರಿ ಅಂತ ಹೇಳ್ತಿದ್ದಾರೆ. ಬಲವಂತವಾಗಿ ಮದುವೆ ಮಾಡ್ಕೊಂಡ್ರ? ಇಲ್ಲ ಸರ್, ಬಲವಂತ ಮದುವೆ ಇಲ್ಲ ಸರ್. ಹಲೋ ಸರ್. ಹಲೋ. ನಮಸ್ಕಾರ. ನಾವ್ ಏನ್ ಹೇಳೋದ್ ಗೊತ್ತಾ ಸಾ, ಇವಳು ಮದ್ವೆ ಆಗ್ತೀನಿ ಅಂತ ಅಂದಲ್ಲ, ಮದ್ವೆ ನಾವು ಲಗ್ನ ಪತ್ರಿಕೆ ಮಾಡಿಸಿ ಮದ್ವೆ ಅದೆಲ್ಲ ನಿಗಂಟ್ ಮಾಡಿವಲ್ಲ,
ಇವತ್ ಒಡಗ ಬದ್ಲ ಅವತ್ಲೆ ಒಡಗ್ಬೇಕಾಯ್ತಲ್ರಿ. ಅಲ್ಲೋ ಸ್ವಾಮಿ ಅವಳು, ಸ್ವಾಮಿ ಇವಾಗ ಎಲ್ಲಿದ್ರೆ ನಾವ್ ಇಲ್ಲೇ ಇದ್ದೀವಿ, ಬರ್ತೀವಿ ಬೇಕಾದ್ರೆ. ಯಾರು ಮಾತಾಡ್ತಿರೋದಮ್ಮ? ನಾ ಅವ್ರ ತಾಯಿನೇ ಮಾತಾಡ್ತಿರ. ಫಸ್ಟ್ ಅವ್ನ ಮಾತ್ರ ಬಿಡ್ಬೇಡ್ರಿ, ಅವ್ನ ಯಾವ್ದೇ ಕಾರಣಕ್ಕೂ ಹಿಡ್ತಾ ಬಿಡ್ರಿ. ಅವ್ನ ಕಳ್ಕೊಳೆ ಮಗನ್ನ, ಅವನು ಎಂತ ಎಂತ ಸೂಳೆ ಮಗ ಗೊತ್ತಾ ಸ್ವಾಮಿ? ಅವನು ನಮ್ ತಿರತ್ತಾಳ್ನಾಗ ಒಂದ್ 50 ಜನ ಹುಡುಗಿಯರ್ ಹಾಳು ಮಾಡಿದಾನೆ. 50 ಜನ ಅಂದ್ರೆ ಕಡಿಮೆ ಸ್ವಾಮಿ, 50 ಜನ ತಾಲೂಕ್ನಾಗೆ. ಅಮ್ಮ ಈಗ ಈಗ ಅವರಿಗೆ ವೀಣಾ ಅವರಿಗೆ ಮದ್ವೆ ಆಗಿತ್ತಂತೆ, ನಿಮ್ಗೆ ಗೊತ್ತಿತ್ತ? ಸ್ವಾಮಿ ಮದ್ವೆ ಆಗಿದ್ರೆ 7 ದಿನ ಕಾಲೇಜಿಗೆ ಬರ್ತಿಲ್ಲ ಸ್ವಾಮಿ, ಇದೇ ರಕ್ಷಣೆ ನಮ್ ಚಿರದಲ್ಲಿ ಪೊಲೀಸ್ ಸ್ಟೇಷನ್ ಇರ್ಲಿಲ್ಲ ಸ್ವಾಮಿ. ಅವ್ರು ಕೇಳಕ್ಕೆ ಅಲ್ಲ, ಮದ್ವೆ ಆಗೋ ಟೈಮ್ ಅಲ್ಲಿ ಹೇಳಿದ್ರಂತಲ್ಲ ಅವರು ಮದ್ವೆ ಆಗಿದೆ ನನಗೆ, ಅವ್ರು ಓದಿಸ್ತಾ ಇದಾರೆ ನನಗೆ ಅಂತ ಹೇಳಿದ್ರಂತೆ. ಏನಿತ್ತು ಸ್ವಾಮಿ ಬೇಕಾದ್ರೆ ಇವಳು ಹೋಗಲ್ಲ, ಇವಳು ಹೋಗಲು ನಮ್ಗೆ ನನಗೆ ಬಲವಂತ ಮದ್ವೆ ಮಾಡ್ತಾರಂತ. ನಮ್ ಚಿರದಲ್ಲಿ ಜಯಚಂದ್ರ ಸರ್ ಇರ್ಲಿ, ದೊಡ್ಡವ್ರ ಇಲ್ಲ, ಪೊಲೀಸ್ ಸ್ಟೇಷನ್ ಇರ್ಲಿ, ಕಂಪ್ಲೇಂಟ್ ಕೊಡಕ್ ಆಗ್ತಿರ್ಲಿಲ್ವ? ಇವಳು ಇವಾಗ ಇವಳು ಎಲ್ಲ ನಾವು ಇವಾಗ 3 ತಿಂಗಳಿಂದ ಹುಡುಕಿ ನಮ್ಮನ್ನೆಲ್ಲ ಖರ್ಚು ಮಾಡ್ತೀವಿ ಸ್ವಾಮಿ. ನೀವ್ ಎಲ್ಲಿದ್ರೆ ರೇಡಿಯೋ ಬೇಕಾದ್ರೆ. ಓಕೆ ಓಕೆ ವಿನವ್ರೆ, ಸರ್ ಈಗ ನೀವು ಆವಾಗಲೇ ಯಾಕೆ ಕಂಪ್ಲೇಂಟ್ ಕೊಡ್ಲಿಲ್ಲ? ನೀವು ಹೇಳಿದ್ರಿ, ಆಗ್ಲೇ ಹೇಳಿದ್ರಿ, ನಾನು ಮೊದ್ಲೇ ಮದ್ವೆ ಆಗಿತ್ತು, ಅವಾಗ ಅವ್ರ ಹತ್ರ ಕೇಳ್ಕೊಂಡೇ ಇಲ್ಲ, ತಿಪ್ಪೇಶ್ ಅವ್ರು ನನಗೆ ಓದಿಸ್ತಾ ಇದಾರೆ, ಕಂಪ್ಯೂಟರ್ ಎಲ್ಲ ಮಾಡಿಸ್ತಾ ಇದಾರೆ, ಬಲವಂತವಾಗಿ ಮದ್ವೆ ಮಾಡಿಸ್ಬೇಡಿ ಅಂತ ಕೇಳ್ಕೊಂಡೆ ಅಂತ. ಆವಾಗಲೇ ಕಂಪ್ಲೇಂಟ್ ಕೊಡ್ಬೋದಿತ್ತಲ್ಲ, ನೀವು ಯಾಕೆ ಕೊಡ್ಲಿಲ್ಲ? ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ, ವೀಣಾ ಅವ್ರು ಮಾತಾಡ್ತಿದ್ರಮ್ಮ, ಒಂದ್ ನಿಮಿಷ ಕೇಳಿಸ್ಕೊಳ್ಳೋಣ. ಒಂದ್ ನಿಮಿಷ ಮಾತಾಡ್ತೀನಮ್ಮ, ಒಂದ್ ನಿಮಿಷ ಮಾತಾಡ್ತೀನಮ್ಮ, ವೀಣಾ ಅವ್ರು ಏನು ಹೇಳ್ತಾ ಇದಾರೆ ಕೇಳೋಣ. ಮತ್ತೆ ವೀಣಾವ್ರೆ, ಈಗ ವೀಣಾವ್ರೆ, ಈಗ ನೀವು ತಿಪ್ಪೇಶ್ ಅವ್ರನ್ನ ಮೊದ್ಲೇ ಮದ್ವೆ ಆಗಿದ್ದೀನಿ ಅಂತ ಹೇಳಿದ್ರಿ, ಆಗಿದ್ದಿದ್ರೆ ಮದ್ವೆ ಆಗುವಂತ ಸಂದರ್ಭದಲ್ಲಿ ಹೇಳ್ಬೇಕಾಗಿತ್ತಲ್ವಾ? ಓಕೆ, ಕಂಪ್ಲೇಂಟ್ ಕೊಡ್ಬೇಕಾಗಿತ್ತಲ್ವಾ? ಅಪ್ಪ ಅಮ್ಮ ಹೇಳಿದ್ರ ಏನ್ ಹೇಳಿದ್ರು? ಅಪ್ಪ ಅಮ್ಮ ಏನ್ ಹೇಳಿದ್ರು? ಅಪ್ಪ ಅಮ್ಮ ಏನ್ ಹೇಳಿದ್ರಮ್ಮ? ಸ್ವಾಮಿ ಹಲೋ, ಒಂದ್ ನಿಮಿಷ ಅಮ್ಮ, ಒಂದ್ ನಿಮಿಷ, ವೀಣಾ ಅವ್ರು ಮಾತಾಡ್ತಿದಾರಮ್ಮ, ಮಾತಾಡಿಸ್ತೀನಿ ನಿಮ್ಮನ್ನ, ಒಂದ್ ನಿಮಿಷ ಅಮ್ಮ, ವೀಣಾ ಅವ್ರು ಮಾತಾಡ್ತಿದಾರಮ್ಮ, ಮಾತಾಡ್ಲಿ ಬಿಡಿ. ಅಲ್ಲ ಈಗ ಅವಾಗ ಕಂಪ್ಲೇಂಟ್ ಕೊಡಕ್ಕಾಗ್ದಿದ್ರೆ ಈಗ ಓಡಿ ಹೋಗಿ ಏನ್ ಪ್ರಯೋಜನ ಅಮ್ಮ? ಈಗ ಇವ್ರ ಜೀವನನು ಹಾಳಲ್ವಾ? ಅದನ್ನ ಮೊದ್ಲೇ ಹೇಳ್ಬೇಕಿತ್ತಲ್ವಾ, ಮದ್ವೆ ಆಗಿದೆ ನನ್ಗೆ ಅಂತ? ಸ್ವಾಮಿ ಇವಾಗ ಏನ್ ಸ್ವಾಮಿ, ನಾನ್ ಏನ್ ಹೇಳೋದ್ ಗೊತ್ತೇ ಸರ್ ನಾನು? ಅಲೋ, ಹೇಳಿಮ್ಮ ಹೇಳಿಮ್ಮ. ಅಲ್ಲ ಸರ್, ಇವಾಗ ನಾನ್ ಏನ್ ಹೇಳ್ತಿರ ಗೊತ್ತೇ ಸ್ವಾಮಿ? ಸ್ವಂತ ಅಣ್ಣನ ಮಗಳ ನಾನ್ ಮದ್ವೆ ಮಾಡ್ಕೊಂಡ್ವಲ್ಲ ಸ್ವಾಮಿ, ಇವಳು ನಾನ್ ಇಲ್ಲ, ಅವ್ರ ಅಪ್ಪ ಇದ್ದಲ್ಲ ನಮ್ಮ ಅಣ್ಣ, ನಮ್ಮ ಅಣ್ಣನ ಕರ್ಕೊಂಡು ಬಂದು ನಮ್ ಬಾರಪ್ಪ ನಾವ್ ಕಂಪ್ಲೇಂಟ್ ಕೊಡೋಣ ಅಂತ ಕರ್ಕೊಂಡ್ ಬರ್ಬೇಕಾಯ್ತು. ನಮ್ ಚಿರದಲ್ಲಿ ಸ್ಟೇಷನ್ ಇರ್ಲಿಲ್ಲ ಸ್ವಾಮಿ, ಯಾವ್ದೇ ಕಾರಣ ಅವ್ನ್ ಬಿಡ್ಬೇಡ್ರಿ ಸ್ವಾಮಿ. ಓಕೆ ಓಕೆ, ಮಹೇಶ್ ಅವರೇ, ಮಹೇಶ್ ಅವರೇ.